ದುಡ್ಡೇನ್ ಮಾಡಿದೆ? ಯಾಕ್ ಮುಟ್ಬಾರ್ದು? ಇದು ದುಡ್ಡಲ್ಲ ವಿಷ, ನಮ್ಮ ಮನೆ ಹಾಳು ಮಾಡಿದ್ದು, ನಮ್ಮ ಅಮ್ಮನ ಕೊಂದಿದ್ದು ಇದೇ ದುಡ್ಡು. ನಾವು ನಮ್ಮ ಅಪ್ಪ ಅಮ್ಮನ ಕಳ್ಕೊಳ್ಳಕ್ಕೆ ಕಾರಣನೇ ಈ ದುಡ್ಡು. ಈ ದುಡ್ಡು ನಮಗ್ ಬೇಡ, ಅದನ್ನ ಮುಟ್ಟಿದ್ರೆ ನಮಗೂ ಕಷ್ಟ ಸುತ್ತಕೊಳ್ಳುತ್ತೆ. ಅಕ್ಕ, ನೀನ್ ಹೇಳ್ತಿರೋದೆಲ್ಲ ನಿಜ. ಆದ್ರೆ ನಮ್ಮನೇಲಿ ಆ ದುರಂತ ಆಗೋದಕ್ಕೆ ಕಾರಣ ಅಪ್ಪನ ಸುಳ್ಳು ಮಾತು, ಅಮ್ಮನ ಹಠ. ಅವರಿಬ್ರು ಸುಮ್ಮನೆ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ ಅಲ್ವಾ? ಅಕ್ಕ, ನಾಯಿ ಮಾರಿ ದುಡ್ಡನ್ನ ಪೆಟ್ಕೇಲ್ ತಂದಿಟ್ರೆ ಅದು ನಾಯಿ ತರ ಬೊಗಳುತ್ತಾ ಹೇಳು? ಇಲ್ಲ ಅಲ್ವಾ? ಮತ್ತೆ ನೀನ್ ಯಾಕೆ ದುಡ್ಡಿನ ಮೇಲೆ ಬೇಜಾರ್ ಮಾಡ್ಕೊಂಡಿದ್ಯಾ? ನೀನ್ ಹೇಳ್ತಾ ಇರೋದು ನಿಜ, ಆದ್ರೆ ಅವರು ನಮ್ಮ ಅಪ್ಪನಿಗೆ ದುಡ್ಡು ಕೊಟ್ಟಿರೋದು ನಿಜಾನೇ. ಅದು ಸಾಲ್ವಾಗೋ ಅಥವಾ ಜಮೀನ್ ಮಾರೋ ನನಗ್ ಗೊತ್ತಿಲ್ಲ. ನಾವೇ ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ತಪ್ಪು ತಿಳ್ಕೊಂಡಿರೋದು. ಅದಕ್ಕೆ ಸತ್ಯ ಹರಿಶ್ಚಂದನ್ ತರ ಹೋಗಿ, ನೋಡಿ ಸ್ವಾಮಿ, ನಮ್ಮಿಂದ ತಪ್ಪಾಗಿದೆ, ನೀವು ನಮ್ ತಂದೆಗೆ ದುಡ್ಡು ಕೊಟ್ಟಿದ್ರಿ, ಅದಕ್ಕೆ ಈ ಜಮೀನ್ ನಿಮ್ದು ಅಂತ ಹೇಳ್ಬರ್ತೀಯ ಅಲ್ವಾ? ಹೌದು, ಅದೇ ಸರಿ ತಾನೆ. ಅಕ್ಕ, ಹಾಗೇನಾರು ಮಾಡ್ಬಿಟ್ಟಿಯ? ಇಲ್ಲ ತಾರ, ತಪ್ಪಾಗುತ್ತೆ, ಹಾಗೆಲ್ಲ ಯೋಚನೆ ಮಾಡ್ಬೇಡ. ಅವರು ನಮ್ಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ, ಆದ್ರೆ ಅದು ನಮ್ಮಿಬ್ರಿಗೆ ಮಾತ್ರ ಗೊತ್ತಿರೋದು. ನಾವೆಲ್ಲೂ ಬಾಯಿ ಬಿಡದೇ ಬೇಡ, ಗೊತ್ತಾದ್ರೆ ತಾನೇ ತಪ್ಪಾಗೋದು. ಇಲ್ಲ ತಾರ, ಹಾಗೆ ಮಾಡಬಾರ್ದು, ಅದು ತಪ್ಪಾಗುತ್ತೆ. ಅಕ್ಕ, ನಾನು ನಿಂದಾರಿಗೆ ಬರ್ತೀನಿ. ಅವ್ರು ಕೊಟ್ಟಿರೋ 2 ಲಕ್ಷ ರೂಪಾಯಿ ಇಲ್ಲೇ ಇದೆಯಲ್ವಾ? ಅದನ್ನ ಅವರಿಗೆ ವಾಪಸ್ ಕೊಟ್ಬಿಡೋಣ. ಅವ್ರ ಋಣ ನಮಗ್ ಬೇಡ. ಅವ್ರು ಯಾವ್ದಕ್ಕಾದ್ರೂ ಕೊಟ್ಟಿರ್ಲಿ, ನಮ್ ಭೂಮಿನ ನಾವು ವಾಪಸ್ ತಗೋಣ, ಆಗೆಲ್ಲ ಸರಿ ಹೋಗುತ್ತೆ. ಇಲ್ಲ ತಾರ, ನೀನು ಓದಿರೋಳು, ನಿನಗ ಆಗಿನ ಕಾಲಿನ ದುಡ್ಡಿನ ಬೆಲೆಗೂ ಈಗಿನ ಕಾಲಿನ ದುಡ್ಡಿನ ಬೆಲೆಗೂ ವ್ಯತ್ಯಾಸ ಗೊತ್ತಿಲ್ವಾ? ಅಥವಾ ನಿನ್ನ ಜಾಣತನದಲ್ಲಿ ನನ್ನ ತಡ್ಡಿ ಮಾಡ್ತಾ ಇದೀಯಾ? ಅಕ್ಕ, ನಮ್ ಬಗ್ಗೆನು ಯೋಚನೆ ಮಾಡು. ಬಡಸ್ತನ ನಮ್ಮನ್ನ ಕಿತ್ತು ತಿಂತಾ ಇದೆ. ಆ ಜಮೀನ್ ಬಂದ್ರೆ ನಾವು ಸೆಟ್ಲ್ ಆಗ್ತೀವಿ. ನಿಜ, ಅದು ನಮ್ದಾಗಿದ್ರೆ ಅದು ಖಂಡಿತ ನಮ್ಗೆ ಬರುತ್ತೆ. ಆದ್ರೆ ಅದು ನಮ್ದಲ್ಲ, ಅಪ್ಪ ಅದ್ರ ಬದ್ಲಿಗೆ ದುಡ್ಡಿಸ್ಕೊಂಡಿದ್ದಾರೆ. ಒಂದ್ಸರಿ ದುಡ್ಡಿಸ್ಕೊಂಡ್ಮೇಲೆ ಅದು ನಮ್ದು ಅನ್ನೋದು ತಪ್ಪಾಗುತ್ತೆ. ಇದನ್ನ ನಾನು ಒಪ್ಪಲ್ಲ. ಅದ್ರ ಬೆಲೆ ಎಷ್ಟು ಅಂತ ಒಂದ್ಸಲ ನೆನ್ಪ್ ಮಾಡ್ಕೋಕ. ನಮ್ದಲ್ದೆ ಇರೋ ವಸ್ತು ಬೆಲೆ ಎಷ್ಟಾದ್ರೆ ಏನು? ಅಕ್ಕ, ಅವತ್ತು ಅಪ್ಪ ಮನೇಲಿ ಮಕ್ಕಳಿದ್ದಾರೆ ಅನ್ನೋದನ್ನ ಮರ್ತು ಆಸ್ತಿನ ಕಳೆದ್ರು. ಈಗೆಲ್ಲ ಗೊತ್ತಿದ್ದು ನೀನು ನನ್ನ ಜೀವನನ ಹಾಳು ಮಾಡ್ತೀಯಾ? ಅವತ್ತ ಅಪ್ಪ ಮಾಡಿದ್ದು ತಪ್ಪೋ ಸೇರಿನೋ ಅಂತ ಮಾತಾಡ್ಬಾರ್ದು. ಈಗ ಮುಂದಿರೋ ಪರಿಸ್ಥಿತಿನ ಒಪ್ಕೊಳ್ಳೋಣ. ನಾಳೆ ನಿನ್ ಮದ್ವೆ ಆಗಿ ಹೋದ್ಮೇಲೆ ನಿನ್ ಗಂಡನ ಮನೇಲಿ ಎಲ್ಲ ಇರುತ್ತೆ, ನೀನ್ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯಾ? ಅವಾಗ ನೀನೇ ಹೇಳ್ದೆ ತಾನೆ, ನಮ್ಮ ಹತ್ರ ಆಸ್ತಿ ಇದ್ರೇನೆ ಒಳ್ಳೆ ಸಂಬಂಧ ಬರೋದು ಅಂತ. ಅಕ್ಕ, ಈ ಭೂಮಿನ ನನಗೋಸ್ಕರ ಉಳಿಸ್ಕೊಡು. ಇದ್ರಲ್ಲಿ ನೀನೊಂದ್ ತುತ್ತೂನು ತಿನ್ನದ್ ಬೇಡ. ನೀನ್ ಹೀಗೆ ಮನೆ ಕೆಲ್ಸನೆ ಮಾಡ್ಕೊಂಡಿರು, ಆಗ ನಿನ್ ಸತ್ಯನಯಕ್ಕೆ ಯಾವ್ದೇ ಧಕ್ಕೆ ಬರಲ್ಲ. ನಾವ್ ತಪ್ಪ್ ಮಾಡದೇ ಇರೋದು ಎಷ್ಟ್ ಮುಖ್ಯನೋ, ತಪ್ಪಿನ ದಾರಿಯಲ್ಲಿ ನಡೆಯೋರ್ಗೆ ಸಹಕಾರ ಕೊಡದೇ ಇರೋದು ಅಷ್ಟೇ ಮುಖ್ಯ. ಈಗ ಇಲ್ಲಿದೆಯಲ್ಲ ದುಡ್ಡು, ಅದ ನಿನ್ನ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಇಡ್ತೀನಿ, ಆಯ್ತಾ? ಅಕ್ಕ, ಕೊನೆದಾಗಿ ನೀನ್ ನನ್ ಮಾತನ್ನ ಕೇಳಲ್ವಾ? ಇಲ್ಲ. ಹಾಗಿದ್ರೆ ನಾನು ನಿನ್ ಮಾತನ್ನ ಒಪ್ಪಲ್ಲ. ರೂಪಾಯಿ ಏನ್ ಮಾಡೋದು? ಅದರಿಂದಾನೇ ನಾನು ನಮ್ಮ ತಂದೆ ತಾಯಿನ ಕಳ್ಕೊಂಡಿದ್ದು. ಏ ಗೌಡ, ಬಾರಪ್ಪ ದೊರೆ ಹೊರಗೆ. ಇವತ್ತಾನೆ ನೀನು ನಮ್ಮ ವಾಯಿದೆ ಕೊಟ್ಟಿರೋದು, ಬಾ ಹೊರಗೆ. ಆ
ಯಾಕ ಗೌಡ್ರೆ ಸುಮ್ಮನೆ ನಿಂತ್ಬಿಟ್ರಿ? ಏನ್ ಹೇಳ್ತಾರೆ ನಿಮ್ ಸೋದರ ಮಾವ? ಜೊತೆಗೆ ನಿಮ್ ಚಿಕ್ಕಮ್ಮ ದೊಡ್ಡ ಗೌಡತಿ. ತಾತ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ, ಮನೆ ಒಳಗ್ ಬನ್ನಿ. ನಾನು ಈ ಮನೆ ಒಳಗ್ ಬರದ? ಅದಕ್ಕಿನ್ನು ಕಾಲ ಬಂದಿಲ್ಲ. ಆ ಕಾಲ ಬರೋದಕ್ಕೆ ಇದೇ ನಾಂದಿ ಅಂತ ತಿಳ್ಕೋ. ಆ ಕಾಲ ಬರುತ್ತೆ ಅನ್ನೋದಕ್ಕೋಸ್ಕರ ನನ್ನ ಜೀವನ ಇನ್ನೂ ಬಿಗಿ ಹಿಡಿದಿಟ್ಕೊಂಡಿದ್ದೀನಿ ಗೊತ್ತಾ? ತಾತ ನೀವ್ ಏನ್ ಹೇಳ್ತಾ ಇದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ಮನೆ ಒಳಗ್ ಬರಕ್ ಏನ್ ತೊಂದ್ರೆ? ಆ ಮಾತ್ ಯಾಕೆ ಕೇಳ್ತೀಯ? ಅದೆಲ್ಲ ದೊಡ್ಡ ಕತೆ, ಅದನ್ನೆಲ್ಲ ಬಿಟ್ಟಾಕು. ನೋಡು, ನಾನು ಹೇಳಿದ್ದೇನಾದ್ರೂ ಸುಳ್ಳಾಯ್ತು ಅಂತಂದ್ರೆ ಚಿಕ್ಕವರಾದ್ರೂ ಪರವಾಗಿಲ್ಲ, ಅವ್ರ ಕಾಲಿಗೆ ಬಿದ್ದು ಮೂಗುಜಿ ಹೊರಟೋಗ್ತೀನಿ ಅಷ್ಟೇ. ಅಂದ್ರೆ ಇಲ್ಲ, ನೀವು ದುಡ್ಡು ಕೊಟ್ಟಿದ್ದಿರ್ತಾರೆ ಸಾಕ್ಷ್ಯ ಇರೋದಕ್ಕೆ. ತಾತ ನಮ್ ಚಿಕ್ಕಮ್ಮ ಸುಳ್ಳು ಹೇಳಲ್ಲ, ನಿಮ್ಗೆ ಅವ್ರ ಬಗ್ಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರೇ ಈ ಮನೆ ದೇವತೆ. ತಾತ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ಇದನ್ನ ನಿಮ್ ಜೊತೆ ಬಂದವ್ರ ಮುಂದೆ ಎಲ್ಲ ನಾನು ಒಪ್ಕೋತೀನಿ. ತಾತ ಇವತ್ತಿಂದ ಆ ಜಮೀನ್ ಮೂಲ ಒಡೆಯರಾದ ನಯನ ಅವ್ರದ್ದು. ನನ್ನ ಮಾತಿಗೆ ನನ್ನ ಚಿಕ್ಕಮ್ಮ ಆಗ್ಲಿ ಮಾವ ಆಗ್ಲಿ ಯಾವುದೇ ತಕರಾರು ಮಾಡಲ್ಲ. ಧರ್ಮರಾಯ ಕಣಪ್ಪ, ನೀನು ಧರ್ಮರಾಯ ಅಲ್ವೇನ್ರು? ತಾತ ಆ ದೊಡ್ಡವ್ರಿಗೆ ನನ್ನನ್ನ ಯಾಕೆ ಹೋಲಿಸ್ತೀರಾ? ನಮಗ್ ಗೊತ್ತಿಲ್ಲದೆ ತಪ್ಪು ನಡೆದೋಗಿದೆ, ಇದರಿಂದ ನಯನ ಅವ್ರಿಗೆ ತುಂಬಾ ತೊಂದರೆ ಆಗಿದೆ. ತೊಂದರೆ ಆಗಿದೆ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಎಲ್ಲ ಮುಗಿಯಲ್ಲ. ಅದಕ್ಕೆ ನಾನು ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ಇಲ್ಲಿವರೆಗೂ ಆ ಜಮೀನ್ ಮೇಲೆ ಎಷ್ಟು ಕಂದಾಯ ಬಾಕಿ ಇದೆಯೋ ಅದನ್ನೆಲ್ಲ ನಾನೇ ಕಟ್ಕೊಡ್ತೀನಿ. ತಾತ ನೀವು ಹಿರಿಯರು, ಮತ್ತೆ ನಮ್ಮಿಂದ ಅವ್ರಿಗೆ ಇನ್ನೂ ಸಹಾಯ ಬೇಕು ಅಂದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಇನ್ನೇನು ಇಲ್ಲಪ್ಪ, ಇದೇ ಕಾರಣದಿಂದ ಆ ಮಕ್ಕಳ ಮೇಲೆ ದ್ವೇಷ ಸಾಧಿಸಬಾರದು ಅಂತ ನಿಮ್ಮವ್ರಿಗೆ ಹೇಳ್ಬಿಡಪ್ಪ. ಆ ತಬ್ಲಿ ಮಕ್ಕಳು ಎಲ್ಲಾದರೂ ಬದುಕೋತಾರೆ. ನಿಮಗೆ ನಮ್ಮ ಚಿಕ್ಕಮ್ಮನ ಬಗ್ಗೆ ಇನ್ನೂ ಅಸಮಾಧಾನ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಆ ಥರ ಏನೂ ಭಯ ಪಡಕ್ಕೆ ಹೋಗ್ಬೇಡಿ ತಾತ. ಎಲ್ಲಿ ಜಮೀನಿನ ಒಡೆಯರೇ ಇಲ್ಲ, ಅವರೇ ಇಲ್ಲದೆ ಸಂಬಂಧ ಇಲ್ದಿರೋರ್ ಜೊತೆ ಮಾತಾಡ್ತಿದ್ಯಲ್ಲ ರಾಹುಲ್, ಅಮ್ಮ ನಯನ ಇವತ್ತಿನ ಕೆಲ್ಸಕ್ಕೆ ಬಂದಿಲ್ಲ, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಇನ್ನು ಯಾಕೆ ಬಂದಿಲ್ಲ? ಎಲ್ಲ ಈ ಮುದುಕಂದೆ ಕಿತಾಪತಿ ಅಲ್ಲ, ಅವಳಿಗೆ ಬೇಡದೆ ಇರೋದು ಇವನಿಗೆ ಏನಕ್ಬೇಕು? ಎಲ್ಲ ಕಮಿಷನ್ ಆಸೆಗೋಸ್ಕರ ಕರ್ಕೊಂಡು ಬಂದಿರ್ಬೋದು. ಏ ನಯನ ಎಲ್ಲಿ ಹೋದ್ಲು? ಅಲ್ಲ ನಾನು ಎಲ್ಲಿಗೆ ಬರ್ತೀನಿ ಅಂತ ಅವಳು ಹೇಳಿದೆ ಬಂದಿದ್ದೆ ತಪ್ಪಾಗಿ ಹೋಯ್ತೇನು? ಅಯ್ಯೋ ಶಿವನೇ, ಲೆಕ್ಕ ತಪ್ಪಿದ್ರೆ ಗಂಟಿಗೆ ಮೋಸ ಆಗುತ್ತಲ್ಲಪ್ಪ, ಏನ್ ಮಾಡೋದು? ಆದ್ರೆ ಅವತ್ತು ಅವಳ ಎದುರಿಗೇನೆ ಇವತ್ತಿನ ವಾಯ್ದೆ ಅಂತ ಮಾತಾಡಿದ್ವಿ, ಆದ್ರೂ ಅವಳು ಇವತ್ತು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಾನು ಅವ್ರನ್ನ ನೋಡಿದ್ದೀನಿ, ತುಂಬಾ ಕಾನ್ಫಿಡೆಂಟ್ ಇದ್ದಾರೆ. ತಾತ ಈಗ ಅವ್ರು ಬಂದಿಲ್ಲ ಅಂದ್ರೆ ಏನಾಯ್ತು? ನಮ್ಮೆಲ್ರಿಗಿಂತ ನೀವೇ ಹಿರಿಯರಿದ್ದೀರಿ, ಇನ್ನು ನನ್ನ ಮಾತಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನೇ ಅವ್ರಿಗೆ ಖಾತೆ ಮಾಡ್ಕೊಡ್ತೀನಿ, ಉಳುಮೆ ಮಾಡ್ಕೊಂಡು ಚೆನ್ನಾಗಿರ್ಲಿ.
ಆಯ್ತು ತಂದೆ, ದೇವ್ ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ. ನಡೀರಪ್ಪ. ತಾತ, ತಾತ, ನಮ್ಮಿಂದ ತಪ್ಪಾಗಿದೆ.